ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರ್ ಮೊದಲಿಗೆ ಇವತ್ತಿನ ಮುಖ್ಯ ಅಂಶಗಳು ಚಂದ್ರಯಾನ 3 ಪ್ರೊಪೆಲ್ಲೆನ್ಸ್ ಮಾಡ್ಯೂಲ್ ನಿಂದ ಯಶಸ್ವಿಯಾಗಿ ಬೇರ್ಪಟ್ಟ ವಿಕ್ರಮ್ ಲ್ಯಾಂಡರ್ ದೇಶದ ಮೊದಲ 3D ಮುದ್ರಿತ ಅಂಚೆ ಕಚೇರಿ ಉದ್ಘಾಟಿಸಿದ ಅಶ್ವಿನಿ ವೈಷ್ಣವ್ ಕರ್ನಾಟಕ ರಾಜ್ಯದ 48 ಕಡೆ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಭೇಟೆ ಕಂತೆ ಕಂತೆ ನೋಟು ರಾಶಿ ಆಭರಣ ಆಸ್ತಿ ದಾಖಲೆ ಪತ್ರ ವಶಕ್ಕೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸತ್ತಿದೆ ಎಂದು ಕೊಟ್ಟಿದ್ದ ಮಗು ಸ್ಮಶಾನದಲ್ಲಿ ಬಾಯಿಗೆ ನೀರು ಬಿಟ್ಟಾಗ ಎಚ್ಚರ ವಿಟ್ಲ ನಿವೃತ್ತ ಶಿಕ್ಷಕ ಪದ್ಯಾಣ ಗೋವಿಂದ ಭಟ್ ನಿಧನ ಬಂಟ್ವಾಳ ತಾಲೂಕು ಮಟ್ಟಕ್ಕೆ ಆಯ್ಕೆಗೊಂಡ ನಾರ್ಶಾ ಮೈದಾನ ವಾಲಿಬಾಲ್ ತಂಡ ಹೃದಯಾಘಾತವಾಗಿ ಯುವ ನಟ ದುರ್ಮರಣ ಕಾಸರಗೋಡು ರೈಲು ಹಳಿಯಲ್ಲಿ ಕಲ್ಲು ಕ್ಲೋಸೆಟ್ ತುಂಡು ತಪ್ಪಿದ ಅನಾಹುತ ಪತ್ರಕರ್ತನ ಮನೆಗೆ ನುಗ್ಗಿ ಗುಂಡು ಹಾರಿಸಿ ಕೊಂದರು ಬಿಹಾರದಲ್ಲಿ ಭೀಕರ ಕೃತ್ಯ ಶಿವಮೊಗ್ಗ ಜಿಲ್ಲೆಯ ದೊಡ್ಡಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದ 8 ವಯಸ್ಸಿನವರು ಅಜಾನ್ ಖಾನ್ ಎಣ್ಮಕಜೆ ಗ್ರಾಮ ಪಂಚಾಯತ್ನ ಕೃಷಿ ದಿನಾಚರಣೆ ಕೃಷಿ ಸಾಧಕರಿಗೆ ಸನ್ಮಾನ ಕೇರಳದ ಮಾಲ್ನ ಮಹಿಳೆಯರ ಶೌಚಾಲಯದಲ್ಲಿ ವಿಡಿಯೋ ರೆಕಾರ್ಡ್ ಬುರ್ಖಾ ಧರಿಸಿ ಪ್ರವೇಶಿಸಿದ್ದ ಟೆಕ್ಕಿ ಕುಂಬಳೆ ತಂದೆ ಪುತ್ರನ ನಿಗೂಢ ಸಾವಿನ ಆಡಿಯೋ ಸಂದೇಶ ತನಿಖೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮಹತ್ವಾಕಾಂಕ್ಷೆಯ ಯೋಜನೆ ಚಂದ್ರಯಾನ 3 ಇದರ ಲ್ಯಾಂಡರ್ ವಿಕ್ರಮ್ ಯಶಸ್ವಿಯಾಗಿ ಬಾಹ್ಯಾಕಾಶದ ನೌಕೆಯಿಂದ ಬೇರ್ಪಟ್ಟಿದೆ ಗುರುವಾರ ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ ಪ್ರೊಪಲ್ಷನ್ ಮಾಡ್ಯೂಲ್ ನಿಂದ ಲ್ಯಾಂಡರ್ ಮಾಡ್ಯೂಲ್ ಯಶಸ್ವಿಯಾಗಿ ಬೇರ್ಪಡಿಸಲಾಗಿದೆ ರೈಲ್ವೆ ಸಂವಹನ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರಿನ ಕೇಂಬ್ರಿಡ್ಜ್ ಲೇಔಟ್ ನಲ್ಲಿ ನಿರ್ಮಾಣವಾಗಿರುವ ದೇಶದ ಮೊದಲ 3D ಮುದ್ರಿತ ಅಂಚೆ ಕಚೇರಿಯನ್ನ ಉದ್ಘಾಟಿಸಿದರು ಬಳಿಕ ವಿಶೇಷ ಅಂಚೆ ಲಕೋಟೆ ಮತ್ತು ಅಂಚೆ ಕಚೇರಿಯ ಮಾದರಿ ಬಿಡುಗಡೆ ಮಾಡಿದರು ಕರ್ನಾಟಕದ ರಾಜ್ಯದ 48 ಕಡೆಗಳಲ್ಲಿ ಗುರುವಾರ ಬೆಳಗ್ಗೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬೆಂಗಳೂರು ನಗರ ಚಿತ್ರದುರ್ಗ ಮೈಸೂರು ತುಮಕೂರು ಬೀದರ್ ಧಾರವಾಡ ದಾವಣಗೆರೆ ರಾಯಚೂರು ಮಡಿಕೇರಿಯಲ್ಲಿ 200 ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ಮಾಡಿದ್ದು ಕೋಟ್ಯಾಂತರ ರೂಪಾಯಿ ಜಪ್ತಿ ಮಾಡಿದ್ದಾರೆ ಬೆಂಗಳೂರಿನ 23 ಸ್ಥಳಗಳಲ್ಲಿ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ಆದಾಯ ಮೀರಿ ಆಸ್ತಿ ಗಳಿಸಿರುವ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದರು ಒಂದು ತಿಂಗಳ ಹಿಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಬಸಾಪುರ ಗ್ರಾಮದ ಆಕಾಶ ಬಸರಾಜ ಪೂಜಾರ ಎಂಬ ಮಗು ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನವಾದ ಸುದ್ದಿ ಪಾಲಕರಿಗೆ ಅರಗಿಸಿಕೊಳ್ಳಲಾಗದ ಸಂದರ್ಭದಲ್ಲಿ ಇನ್ನೇನು ಮಗು ಮಣ್ಣು ಸೇರುವ ವೇಳೆ ಉಸಿರು ಬಿಟ್ಟು ಎಲ್ಲರನ್ನ ಚಕಿತಗೊಳಿಸಿದ ಘಟನೆ ಗ್ರಾಮದ ಸ್ಮಶಾನದಲ್ಲಿ ನಡೆದಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಗನನ್ನು ವೈದ್ಯರ ಸಲಹೆಯಂತೆ ಪೋಷಕರು ಗದಗ ಸಹರದ ಜರ್ಮನ್ ಆಸ್ಪತ್ರೆಗೆ ದಾಖಲಿಸಿದ್ದರು ನಿರೀಕ್ಷಿತ ಫಲಿತಾಂಶ ದೊರಕದ ಹಿನ್ನೆಲೆಯಲ್ಲಿ ಧಾರವಾಡದ ಎಸ್ಟಿಎಂ ಆಸ್ಪತ್ರೆಗೆ ದಾಖಲಿಸಿದ್ದರು ಅಧಿಕ ಖರ್ಚಾಗುವುದರಿಂದ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಕಿಮ್ಸ್ಗೆ ದಾಖಲು ಮಾಡಿದ್ದಾರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಸತ್ತಿದೆ ಎಂದು ಕೊಟ್ಟಿದ್ದ ಮಗು ಸ್ಮಶಾನದಲ್ಲಿ ಬಾಯಿಗೆ ನೀರು ಬಿಟ್ಟಾಗ ಎಚ್ಚರಗೊಂಡಿತು ವಿಟ್ಲ ಬಂಟ್ವಾಳ ತಾಲೂಕು ಕರೋಪಾಡಿ ಗ್ರಾಮದ ಪದ್ಯಾಣ ನಿವಾಸಿ ಬಾಯಾರು ಮುಳಿಗದ್ದೆ ಹೆದ್ದಾರಿ ಎಯುಪಿ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ ಪಿಎನ್ ಗೋವಿಂದ ಭಟ್ ವಯೋಸಹಜ ಅನಾರೋಗ್ಯದಿಂದ ಆಗಸ್ಟ್ 16ರಂದು ಬುಧವಾರ ರಾತ್ರಿ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ
सरकारी प्रौढ़शाले सुरीबैल नडेद मंचिवलय मट्टद बालकियर विभागद वालीबॉल पंद्याटदल्लि सरकारी प्रौढ़शाले नार्शा मैदानद तंडवु प्रथम स्थान पडेदु बंटवाळ तालूकु मट्टद स्पर्धेगे आय्केगोंडिरुत्तदे। ग्रामीण प्रदेश शाला शिक्षक वृंददवरिंद दक्षिण कन्नड जिल्ला राज्योत्सव पुरस्कृतद शाला एसटीएमसी अध्यक्षरद सुलेमान नार्शारवरु हृत्पूर्वकवागि अभिनंदने सल्लिसिद्दारे। ಹೃದಯಾಘಾತವಾಗಿ 24 ವರ್ಷದ ಯುವ ನಟ ದುರ್ಮರಣಕ್ಕೀಡಾದ ಘಟನೆ ಮಂಡ್ಯದಲ್ಲಿ ನಡೆದಿದೆ। ಮೃತ ಪವನ್ ಮೂಲತಃ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹರಿಹರಪುರ ಗ್ರಾಮದವರಾಗಿದ್ದು ತಂದೆ ನಾಗರಾಜು ತಾಯಿ ಸರಸ್ವತಿಯೊಂದಿಗೆ ಮುಂಬೈನಲ್ಲಿ ನೆಲೆಸಿದ್ದರು। ಮೃತ ಪವನ್ ಹಿಂದಿ ಹಾಗೂ ತಮಿಳು ಕಿರುತೆರೆಯಲ್ಲಿ ಕಲಾವಿದರಾಗಿದ್ದು ಅಲ್ಲದೆ ಬೆಳ್ಳಿತೆರೆ ಚಿತ್ರದಲ್ಲಿ ಅಭಿನಯಿಸುವ ಕನಸು ಕೂಡ ಕಂಡಿದ್ದರು। ಆದರೆ ಪವನ್ ಗುರುವಾರ ನಸುಕಿನ ಜಾವ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ। ಕಾಸರಗೋಡಿನಿಂದ ಹೊರಟ ಕೋಯಂಬತ್ತೂರು ಮಂಗಳೂರು ಇಂಟರ್ಸಿಟಿ ಎಕ್ಸ್‌ಪ್ರೆಸ್ ರೈಲು ಹಾದು ಹೋಗುವ ಸಂದರ್ಭದಲ್ಲಿ ಏನೋ ಬಡಿದ ಶಬ್ದ ಕೇಳಿ ಲೋಕೋ ಪೈಲಟ್ ಕಾಸರಗೋಡು ಜಿಲ್ಲೆ ಅಧಿಕಾರಿಗೆ ಮಾಹಿತಿ ನೀಡಿದರು। ಬಳಿಕ ರೈಲ್ವೆ ಪೊಲೀಸರು ಹಾಗೂ ರೈಲ್ವೆ ಭದ್ರತಾ ಪಡೆ ಸ್ಥಳಕ್ಕೆ ತಲುಪಿ ತಪಾಸಣೆ ನಡೆಸಿದಾಗ ಕಲ್ಲು ಹಾಗೂ ತುಂಡಾದ ಕ್ಲೋಸೆಟ್ ಪತ್ತೆಯಾಗಿದೆ। ಈ ಬಗ್ಗೆ ತನಿಖೆ ಆರಂಭಿಸಲಾಗಿದ್ದು ಸಮೀಪದ ಸಿಸಿಟಿವಿಯಲ್ಲಿ ದೃಶ್ಯಗಳನ್ನು ಕಲೆ ಹಾಕುತ್ತಿದೆ। ಪತ್ರಕರ್ತ ವಿಮಲ್ ಕುಮಾರ್ ಯಾದವ್ ಅವರನ್ನು ಬಿಹಾರದ ಅರಾರಿಯಾ ಜಿಲ್ಲೆಯಲ್ಲಿ ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ। ವಿಮಲ್ ಕುಮಾರ್ ಅವರು ದೈನಿಕ ವರದಿಗಾರರಾಗಿ ಕೆಲಸ ಮಾಡುತ್ತಿದ್ದರು। ಬೆಳಗ್ಗೆ 5 ಗಂಟೆಗೆ ಬಿಹಾರದ ಅರಾರಿಯಾ ಜಿಲ್ಲೆಯ ಪ್ರೇಮ್ ನಗರದಲ್ಲಿರುವ ಅವರ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ। ಎಂಟು ವರ್ಷ ವಯಸ್ಸಿನ ಅಜಾಜ್ ಖಾನ್ 2 ಗಂಟೆಗಳ ಶಿವಮೊಗ್ಗ ಜಿಲ್ಲೆಯ ದೊಡ್ಡಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದರು। ಹೃದಯಾಘಾತದಿಂದ ಯಾವ ಕ್ಷಣವೂ ಇಲ್ಲದಾಗಬಹುದಾದ ಮಗನ ಕನಸು ಸ್ವಲ್ಪ ಸಮಯದವರೆಗಾದರೂ ಸಾಂಕೇತಿಕವಾಗಿ ಪೂರ್ಣಿಸುವಂತೆ ತಂದೆ ತಬ್ರಜ್ ಖಾನ್ ಅಭ್ಯರ್ಥನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಕಾಕಿ ಯೂನಿಫಾರಂ ಟೋಪಿ ಧರಿಸಿ ಬಂದ ಅಜಾಜ್ ಖಾನ್ಗೆ ತಮ್ಮ ಕುರ್ಚಿಯನ್ನು ಖಾಲಿ ಮಾಡಿ ಬಿಟ್ಟುಕೊಟ್ಟಿದ್ದಾರೆ। ಪೆರ್ಲಾ ಎಣ್ಮಖಜೆ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಜಂಟಿ ಆಶ್ರಯದಲ್ಲಿ ಸಿಂಹಮಾಸ ಒಂದನ್ನು ಕೃಷಿ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು। ಪೆರ್ಲಾ ಎಣ್ಮಖಜೆ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಜಂಟಿ ಆಶ್ರಯದಲ್ಲಿ ಸಿಂಹಮಾಸ ಒಂದನ್ನು ಕೃಷಿ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು। ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿ ಮಾತನಾಡುತ್ತಾ ಆಹಾರ ಭಾಷೆ ಹಾಗೂ ಸಂಸ್ಕಾರ ಕೃಷಿ ಕಾಯಕದೊಂದಿಗೆ ಅಭೇದ್ಯ ನಂಟನ್ನು ಹೊಂದಿದೆ, ಆದ್ದರಿಂದ ನಮ್ಮ ಪರಂಪರಾಗತ ಕೃಷಿ ವಲಯವನ್ನು ಆಧುನಿಕ ಕೃಷಿ ಪದ್ಧತಿಯೊಂದಿಗೆ ಜೋಡಿಸಿ ಯುವ ಜನರನ್ನು ಹಾಗೂ ಈಗಿನ ತಲೆಮಾರನ್ನು ಕೃಷಿ ರಂಗದ ಕಡೆ ಆಕರ್ಷಿಸಲು ಹಾಗೂ ನಿರುದ್ಯೋಗ ಸಮಸ್ಯೆ ಪರಿಹಾರ ಕಾಣಲು ಸರ್ಕಾರದ ಕೃಷಿ ಯೋಜನೆಗಳೊಂದಿಗೆ ಕೈ ಜೋಡಿಸಿದರೆ ಯಶಸ್ಸು ಸಾಧ್ಯ ಎಂದರು। ಎನ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಹವಾಮಾನ ವೈಪರೀತ್ಯ ಹಾಗೂ ಕಾಡು ಪ್ರಾಣಿಗಳ ಉಪಟಳ ನಡುವೆ ಕೋವಿಡ್ ಮಹಾಮಾರಿಯಂತಹ ಸಂದಿಗ್ಧ ಸಮಯದಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಜೀವನಾಡಿಯಾಗಿ ಕೈಹಿಡಿದಿದೆ, ಇಂತಹ ಕೃಷಿ ಸಾಧಕರನ್ನು ಗುರುತಿಸುವುದರಲ್ಲಿ ನಾಡಿಗೆ ಅಭಿಮಾನ ಇದೆ ಎಂದರು। ಎನ್ಮಕಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಡಾಕ್ಟರ್ ಜಹನಾಸ್ ಅಂಸಾರ್, ಬ್ಲಾಕ್ ಪಂಚಾಯತ್ ಸದಸ್ಯೆ ಬಟ್ಟು ಶೆಟ್ಟಿ, ಕೆಪಿ ಅನಿಲ್ ಕುಮಾರ್, ಎನ್ಮಕಜೆ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಿಎಸ್ ಗಾಂಭೀರ್, ಸೌದಾಬಿ ಅನೀಫ್, ಜಯಶ್ರೀ ಕುಲಾಲ್ ಹಾಗೂ ಪಂಚಾಯತ್ ಸದಸ್ಯರಾದ ಮಹೇಶ್ ಭಟ್, ಶಶಿಧರ, ಇಂದಿರಾ ಎಚ್, ರಾಮಚಂದ್ರ, ನರಸಿಂಹ ಪೂಜಾರಿ, ರಮ್ಲಾ, ಕುಸುಮಾವತಿ, ಉಷಾ ಕುಮಾರಿ, ಜರೀನಾ ಮುಸ್ತಫಾ, ಆಶಲತಾ, ಕುಟುಂಬಶ್ರೀ ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷಿ, ಪೆರ್ಲಾ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷೆ ಶ್ಯಾಮಲಾ ಆರ್ಭಟ್ ಶುಭಾಶಂಸನೆಗೆ ಇದ್ದರು।
ಈ ಸಂದರ್ಭದಲ್ಲಿ ಪಿ ಮೂಸಾ ಪೆರ್ಲಾ, ವೆಂಕಟ್ ಭಟ್ ಸರ್ಪಂಗಳ, ಅನಿತಾ ಡಿಸೋಜಾಯ್ ಸಾಯ, ಗೋಪಾಲಕೃಷ್ಣ ಶರ್ಮಾ, ವೆಂಕಟೇಶ್ ಪ್ರಸಾದ್ ಅಡ್ಡೆನಡ್ಕ, ಬಾಲಕೃಷ್ಣ ವಾನಿನಗರ, ಕಾರ್ತಿಕ್ ಶಂಕರ್ ಪತ್ತಡ್ಕ, ಅಶೋಕ್ ಸೋಮಾಜೆ, ನಿತೇಶ್ ಅರೆಮಂಗಿಳ, ವಶಿಷ್ಠ ಶರ್ಮಾ ಎಎಲ್ಪಿ ಶಾಲೆ ಉಕ್ಕಿನಡ್ಕ ಹಾಗೂ ಸ್ವರ್ಗ ಸ್ವಾಮಿ ವಿವೇಕಾನಂದ ಎಯುಪಿ ಶಾಲೆಯ ಕೃಷಿ ಚಟುವಟಿಕೆಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪಂಚಾಯತ್ ಮಟ್ಟದ ಶಾಲಾ ವಿದ್ಯಾರ್ಥಿಗಳಿಗೆ ಕೃಷಿ ದಿನಾಚರಣೆಯ ಅಂಗವಾಗಿ ನಡೆಸಿದ ಕೃಷಿ ರಸಪ್ರಶ್ನೆಯ ಬಹುಮಾನಗಳನ್ನು ಹಾಗೂ ನಾವು ಕೃಷಿಯ ಕಡೆಗೆ ಎಂಬ ವಿಷಯದಲ್ಲಿ ನಡೆಸಿದ ಫೋಟೋಗ್ರಾಫಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಬಳಿಕ ರಾಗಿ ಕೃಷಿ ಮತ್ತು ಮೌಲ್ಯವರ್ಧನೆ ಎಂಬ ವಿಷಯದ ಬಗ್ಗೆ ಡಾಕ್ಟರ್ ಅನಿಲ್ ಅಜಿತ್, ಡಾಕ್ಟರ್ ಆದಿರಾ ಉಪನ್ಯಾಸ ನೀಡಿದರು. ಕೃಷಿ ಅಧಿಕಾರಿ ಅಕ್ಷತಾ ವಿ ಸ್ವಾಗತಿಸಿ ಸಹಾಯಕ ಕೃಷಿ ಅಧಿಕಾರಿ ಅಬ್ದುಲ್ ಕುಂಜಿ ವಂದಿಸಿದರು. ನವಾಸ್ ಮತ್ರ್ಯ ನಿರೂಪಿಸಿದರು. ಕೇರಳದಲ್ಲಿ ಮಹಿಳೆಯರ ಶೌಚಾಲಯದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಕೇರಳದ ಕೊಚ್ಚಿಯಲ್ಲಿರುವ ಲುಲುಮಾಲ್ನಲ್ಲಿ ಈ ಘಟನೆ ನಡೆದಿದೆ. ಐಟಿ ಉದ್ಯೋಗಿ ಅಭಿಮನ್ಯು ಈ ಕೃತ್ಯ ಎಸಗಿದ್ದಾನೆ. ಆತ ಬಿಟೆಕ್ ಪದವೀಧರನಾಗಿರುವ ಆರೋಪಿ ಐಟಿ ಕಂಪನಿಯ ಉದ್ಯೋಗಿಯಾಗಿದ್ದಾನೆ. ಮಹಿಳೆಯ ಸೋಗಿನಲ್ಲಿ ಬುರ್ಖಾ ಧರಿಸಿ ಲುಲುಮಾಲ್ಗೆ ಬಂದಿದ್ದ ಈ ವೇಳೆ ಮಹಿಳೆಯರ ಶೌಚಾಲಯಕ್ಕೆ ತೆರಳಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾನೆ. ಆತ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ಹೊರಬಂದು ನಿಂತಿದ್ದ. ಸಿಬ್ಬಂದಿಗೆ ಅನುಮಾನ ಬಂದು ಮಾಲ್ನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕೊಚ್ಚಿ ಪೊಲೀಸರು ಅಭಿಮನ್ಯುವನ್ನ ಬಂಧಿಸಿದ್ದಾರೆ. ಕುಂಬಳೆ ಯುವ ಮೋರ್ಚಾ ಮುಖಂಡ ಹಾಗೂ ಆತನ ತಂದೆ ನಿಗೂಢ ಸಾವಿಗೆ ಸಂಬಂಧಿಸಿದ ಪ್ರಚಾರ ಮಾಡಲಾದ ಆಡಿಯೋ ಸಂದೇಶದಲ್ಲಿ ಆರೋಪಿಸಲ್ಪಟ್ಟ ವ್ಯಕ್ತಿಗಳು ಯಾರು? ಈ ಇಬ್ಬರ ಸಾವಿನಲ್ಲಿ ಆಡಿಯೋ ಸಂದೇಶದಲ್ಲಿ ತಿಳಿಸಲಾದ ನಾಲ್ಕು ಮಂದಿಯ ಪಾತ್ರವೇನು ಎನ್ನುವ ಕುರಿತು ಗುಪ್ತಚರ ವಿಭಾಗಗಳು ತನಿಖೆ ಆರಂಭಿಸಿದೆ. ಕಾಸರಗೋಡು 12 ಹರೆಯದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿ ಸಂಬಂಧಿ ಯುವಕನಿಗೆ ಜೈಲು ಸಜೆ ಹಾಗೂ 8.30 ಲಕ್ಷ ರೂಪಾಯಿ ದಂಡ ವಿಧಿಸಿ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಸೆಷನ್ ನ್ಯಾಯಾಲಯವು ತೀರ್ಪು ನೀಡಲಾಗಿದೆ. ಮಂಜೇಶ್ವರ ಕುಂಜತ್ತೂರು ಉದ್ಯಾವರದ ಸೈಯದ್ ಮೊಹಮ್ಮದ್ ಬಶೀರಿಗೆ ಈ ಶಿಕ್ಷೆ ವಿಧಿಸಿದೆ. ಮಾಹಿತಿ: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಮತ್ತು ಅಡೇಕೋ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಡೇಕೋ ಬೆಂಗಳೂರು ಇಲ್ಲಿ ಖಾಲಿ ಇರುವ ಟೆಕ್ನಿಕಲ್ ಆಪರೇಟರ್ ಹುದ್ದೆಗಳಿಗೆ ದಿನಾಂಕ 19/8/2023 ಶನಿವಾರದಂದು ಬೆಳಿಗ್ಗೆ 10 ಅಪರಾಹ್ನ 1:30 ನೇರ ಸಂದರ್ಶನ ನಡೆಯಲಿದೆ. ವಿದ್ಯಾರ್ಹತೆ: SSLC, PUC, ITI, ಡಿಪ್ಲೊಮಾ ಅಥವಾ ಯಾವುದೇ ಪದವಿ ಹೊಂದಿರುವವರು ಮತ್ತು 18-24 ವಯಸ್ಸಿಗೆ ಒಳಗಿನವರಾಗಿರಬೇಕು. ಸಂದರ್ಶನ ನಡೆಯುವ ಸ್ಥಳ: ಉದ್ಯೋಗ ವಿನಿಮಯ ಕಚೇರಿ, ಮಹಾನಗರ ಪಾಲಿಕೆ ಕಟ್ಟಡ, ಲಾಲ್ಬಾಗ್, ಮಂಗಳೂರು. ಮಂಜೇಶ್ವರ ಸಹಕಾರಿ ಬ್ಯಾಂಕಿನ ATM ಕಾರ್ಡ್ ವಿತರಣೆಯ ಉದ್ಘಾಟನೆಯು ಇಂದು ನಡೆಯಿತು. ಮಂಜೇಶ್ವರ ಕೋಆಪರೇಟಿವ್ ಬ್ಯಾಂಕ್ ATM ಕಾರ್ಡ್ ವಿತರಣೆಯ ಉದ್ಘಾಟನೆಯು ಇಂದು ಮಂಜೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಮುಖ್ಯ ಶಾಖೆಯಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಯಾಂಕಿನ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರಾದ ಯೋಗೇಶ್ ಕೆ ವಹಿಸಿ ಮಾತನಾಡಿದ ಅವರು, 83 ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವ ನಮ್ಮ ಬ್ಯಾಂಕ್ ಹಲವು ವರ್ಷದ ಯೋಜನೆ ಇಂದು ಸಾಕಾರಗೊಳ್ಳುತ್ತಿರುವುದು ಸಂತಸವಾಗಿದೆ ಎಂದರು. 2014ರಲ್ಲಿ ಕ್ಲಾಸ್ 1 ಸೂಪರ್ ಗ್ರೇಟ್ ಬ್ಯಾಂಕ್ ಆಗಿ ಪರಿವರ್ತನೆ ಅವರ ನೇತೃತ್ವದಲ್ಲಿದ್ದರು. ಬ್ಯಾಂಕಿನ ಈ ಬ್ಯಾಂಕ್ ಇಷ್ಟು ಬೆಳವಣಿಗೆ ಆಗಲು ಕಾರಣ ಈ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ನೌಕರರ ಒಂದು ನಿಸ್ವಾರ್ಥ. ಕಾರ್ಡು ಗ್ರಾಹಕರಿಗೆ ನೀಡುವ ಮೂಲಕ ಉದ್ಘಾಟಿಸಿದ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀ ಬಿವಿ ರಾಜನ್ ಮಾತನಾಡುತ್ತಾ, ಬ್ಯಾಂಕುಗಳು ಆಧುನೀಕರಣಗೊಳ್ಳುತ್ತಿರುವ ಈ ಸಮಯದಲ್ಲಿ ನಾವು ಮುಂದುವರಿಯುವುದು ಅನಿವಾರ್ಯ ಮತ್ತು ಅವಶ್ಯವಾಗಿದೆ. ಈ ಮೊದಲೇ ಇಂತಹ ಸೌಲಭ್ಯಗಳನ್ನು ಗ್ರಾಹಕರಿಗೆ ಒದಗಿಸುವ ಚಿಂತನೆ ಮಾಡಿದ್ದರೂ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ. ಇಂದು ಸಕಾಲ ಕೂಡಿ ಬಂದಿರುವುದು ಸಂತಸ ತಂದಿದೆ ಎಂದರು. ATM ಕಾರ್ಡಿನ ಯುಗಕ್ಕೆ ನಮ್ಮ ದೇಶ ದಾಟಿ ಬರುತ್ತಿರುವಾಗ ಸುಮಾರು 40,092 ಸದಸ್ಯರಿರುವ ಸುಮಾರು 1940ರಲ್ಲಿ ಸ್ಥಾಪಿಸಲ್ಪಟ್ಟ
ಆರು ಶಾಖೆಗಳಿರುವಂತಹ ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಇದನ್ನು ಸ್ವಲ್ಪ ಮುಂಚಿತವಾಗಿ ಆರಂಭಿಸಬೇಕೆಂಬ ಆಗ್ರಹ ನಮಗಿತ್ತು. ವೇದಿಕೆಯಲ್ಲಿ ಡಾಕ್ಟರ್ ಕೆಎ ಖಾದರ್, ರಾಮಚಂದ್ರ ಎ, ಯತೀಶ್, ರಾಮದಾಸ್ ಕೆ, ಗಣೇಶ್ ಸಿಎಚ್ ಮುಂತಾದವರು ಉಪಸ್ಥಿತರಿದ್ದರು. ಕೆಲವು ಕರ್ತವ್ಯ ಅಂದರೆ ಹಾಗೆ, ಹೆತ್ತವರನ್ನು, ಸಂಗಾತಿ ಮಕ್ಕಳನ್ನು, ಸ್ನೇಹಿತರನ್ನು ದೈಹಿಕವಾಗಿ ಬೇರ್ಪಡಿಸುತ್ತದೆ. ಇನ್ನು ಕೆಲವು ಕರ್ತವ್ಯಗಳಿಗೆ ಹೊರಡುವಾಗ ಮತ್ತೆ ಬರುತ್ತೇನೆ ಎಂಬ ಭರವಸೆಯನ್ನು ಕೊಡಲು ಆಗುವುದಿಲ್ಲ. ಅಂತಹ ಕರ್ತವ್ಯದಲ್ಲಿ ಒಂದು ಸೈನಿಕನದ್ದು. ಆತನ ತ್ಯಾಗ, ಮನೆಯವರ ತ್ಯಾಗ ಮತ್ತು ಮನಸ್ಥಿತಿ ಪದಗಳಲ್ಲಿ ಹೇಳುವುದು ಅಸಾಧ್ಯ. ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ ಅಂತಹದ್ದೊಂದು ವಿಡಿಯೋ ನಿಮಗಾಗಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.